ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ. ಇಂದು ಕರ್ನಾಟಕ ಹಬ್ಬ, ಕನ್ನಡಿಗರ ಮನೆ ಮನೆ ಹಬ್ಬ. ಇಂದು ಕರ್ನಾಟಕದ ಹಲವಾರು ಕಡೆ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಿದರು. ಮಾಗಡಿ ರೋಡ್, ಕೆಪಿ ಅಗ್ರಹಾರ. ಜಿಟಿ ಮಾಲ್ ಸೇರಿದಂತೆ ಇನ್ನು ಹಲವಾರು ಕಡೆ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ನೆರವೇರಿಸಲಾಯಿತು. ಜಿಟಿ ಮಾಲ್ ಎದುರು ಶ್ರೀ ಮಂಜುನಾಥ್ ಡಾಕ್ಟರ್ ಶಿವರಾಜ್ಕುಮಾರ್ ಕನ್ನಡ ಯುವಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ವಿಜಯನಗರ ಶಾಸಕರಾದ ಎಂ ಕೃಷ್ಣಪ್ಪನವರು, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಶ್ರೀ ಮುರುಳಿ, ಯುವರಾಜ್ ಕುಮಾರ್, ಮಾಗ್ಡಿ ರೋಡ್ ಟ್ರಾಫಿಕ್ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್, ಮಾರುತಿ ಮೆಡಿಕಲ್ನ ಸ್ಥಾಪಕರಾದ ಮಹೇಂದ್ರ ಜಿ ಮನ್ಹೋತ್ ಅವರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಆಚರಿಸಲಾಯಿತು. ಮುಗಿತು, ಆದರೆ ಕೊರೋನಾ ತೊಲಗಿಲ್ಲ. ನೋವೆಲ್ ಕೊರೋನಾ ವೈರಾಣು COVID-19 ವೈಶ್ವಿಕ ಮಹಾಮಾರಿ ಮಾನವ ಸಂಕುಲಕ್ಕೆ ಸಾವು, ನೋವು, ಆರ್ಥಿಕ ಸಂಕಷ್ಟ ಎಂಬ ನಕಾರಾತ್ಮಕ ಬದಲಾವಣೆ ತಂದಿದೆ. ಕೊರೋನಾದಿಂದ ಜನಸಾಮಾನ್ಯರ ಬದುಕು ಏರುಪೇರು ಆಗಿದೆ. ನಾವು ಕೊರೋನಾ ಭಯವನ್ನು ಬಿಡಬೇಕು, ಕೊರೋನಾ ಆತಂಕದಿಂದ ಹೊರಬರಬೇಕು. ಆತ್ಮವಿಶ್ವಾಸ ಕಳ್ಕೋಬೇಡಿ, ಸಕಾರಾತ್ಮಕ ಯೋಚನೆ ಮಾಡಿ. ಸ್ವಲ್ಪ ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ. ಇನ್ನು ಮುಂದೆ ನಾವು ಕೊರೋನಾ ಜೊತೆಗೇನೆ ನಮ್ಮ ಬದುಕನ್ನು ಸಾಧಿಸಬೇಕಾಗತ್ತೆ. ನಾವು ನಮ್ಮ ಜೀವನ ಶೈಲಿನ ಬದಲಾಯಿಸಬೇಕಾಗತ್ತೆ. ನಾವು ಭಾರತೀಯ ಸನಾತನ ಸಂಸ್ಕೃತಿನ ಆಚರಿಸೋಣ, ಸಸ್ಯಾಹಾರವನ್ನು ಸೇವಿಸೋಣ, ಕೈ ಕೊಡದೆ ಕೈ ಜೋಡಿಸಿ ನಮಿಸೋಣ. ನೆನಪಿರಲಿ, ಸ್ವಚ್ಛತೆ, ಸಾಮಾಜಿಕ ಅಂತರ, ತಿಳುವಳಿಕೆ, ಸರ್ಕಾರದ ಆದೇಶನ ಶ್ರದ್ಧೆಯಿಂದ ಪಾಲಿಸೋಣ. ಕೊರೋನಾ ವಿರುದ್ಧ ಜಯ ಸಾಧಿಸೋಣ. ಆತ್ಮೀಯರೇ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ, ಆದರೆ ಸಾಮಾಜಿಕ ಜವಾಬ್ದಾರಿಯನ್ನು ಮರಿಬೇಡಿ. ಎಲ್ಲರಿಗೆ ಶುಭವಾಗಲಿ. ಈ ಭೂಮಿ ಮೇಲೆ ಸ್ವರ್ಗದ ಇನ್ನೊಂದು ಹೆಸರೇ ಭಾರತ್, ಪ್ರೀತಿಯ ಮತ್ತೊಂದು ಹೆಸರೇ ಭಾರತ್. ನನ್ನ ಭಾರತ, ನಿಮ್ಮ ಭಾರತ, ರಾಮನ ಭಾರತ, ಗಾಂಧಿರವ್ರ ಭಾರತ, ಸ್ವಾಮಿ ವಿವೇಕಾನಂದರ ಭಾರತ, ಡಾಕ್ಟರ್ ಅಂಬೇಡ್ಕರ್ ಅವ್ರ ಭಾರತ, ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಭಾರತ, ಸರ್ದಾರ್ ಭಗತ್ ಸಿಂಗ್ ಅವ್ರ ಭಾರತ, ಸುಭಾಷ್ ಚಂದ್ರ ಬೋಸ್ ಅವ್ರ ಭಾರತ, ಸರ್ದಾರ್ ಪಟೇಲ್ ಅವ್ರ ಭಾರತ, ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಅವ್ರ ಭಾರತ, ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಭಾರತ, ಅಬ್ದುಲ್ ಕಲಾಂ ಅವ್ರ ಭಾರತ, ಅಭಿನಂದನ್ ವರ್ಧಮಾನ್ ಅವ್ರ ಭಾರತ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಭಾರತ, ನಮ್ಮ ಎಲ್ಲರ ಭಾರತ, ಜಯ ಭಾರತ. ಯಾರು ಹೇಳಿದ್ದು ಕನ್ನಡ ಅಳಿದು ಹೋಗುತ್ತಿದೆ ಅಂತ? ಆ ಸ್ಥಿತಿ ಯಾವತ್ತೂ ಬರಲ್ಲ. ಕನ್ನಡ ಮಾತ್ರವಲ್ಲ, ನಮ್ಮ ದೇಶದ ಯಾವ ಭಾಷೆಯು ಎಂದು ಅಳಿಯದು, ಇದು ಸತ್ಯ.
ಈ ಕನ್ನಡ ರಾಜ್ಯೋತ್ಸವ ಹೊಸ ಇತಿಹಾಸಕ್ಕೆ ಮುನ್ನುಡಿಯಾಗಬೇಕು. ಈ ಕೆಲಸ ನಮ್ಮಿಂದ ಪ್ರಾರಂಭವಾಗಲಿ, ಎಲ್ಲರಿಗೆ ಶುಭವಾಗಲಿ. ಜಯ ಭಾರತ್ ಮಾತೆ, ಜಯ ಕರ್ನಾಟಕ ಮಾತೆ, ತಾಯಿ ಭಾರತಾಂಬೆಗೆ, ತಾಯಿ ಭುವನೇಶ್ವರಿಗೆ ವಂದೇ, ಗೋ ಮಾತೆಗೆ. ಡಾಕ್ಟರ್ ಆಗಿ ಸಾವಿರ ಜನ್ಮದ ಪುಣ್ಯವು ಏನೋ ನಾವೀನಾಡಲಿ ಜನಿಸಿರುವೆ, ಸಾವಿರ ಜನ್ಮದ ಪುಣ್ಯವು ಏನೋ ನಾವೀನಾಡಲಿ ಜನಿಸಿರುವೆ. ತಪಸ್ಸಿನ ಫಲವೋ ಹಿರಿಯರ ಒಲವೋ, ತಪಸ್ಸಿನ ಫಲವೋ ಹಿರಿಯರ ಒಲವೋ, ನಮ್ಮಿ ನೀತಿಯ ಬಳಸಿರುವೆ. ವೈರಿಯ ಬಡಿದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ, ವೈರಿಯ ಬಡೆದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ, ಜನತೆಯ ನೆಮ್ಮದಿ ಸೌಖ್ಯವ ತರಲು ಪ್ರಾಣವನ್ನೇ ಕೊಡೋಣ. ನಾವಿರುವುದೇ 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ವಿಶೇಷವಾಗಿ ಎಲ್ಲ ನಮ್ಮ ನಾಡಿನ ಕನ್ನಡ ಕಣ್ಮಣಿ ನಡೆಸರ್ವಮ್ಮ, ಕನ್ನಡ ಕಂಠೀರವ ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಎಲ್ಲ ಸೇರಿ ನಮ್ಮ ಕನ್ನಡ ನಾಡು ನುಡಿಗೋಸ್ಕರ ರಾಜಣ್ಣವರು, ನಮ್ಮ ಕನ್ನಡ ಕನ್ನಡ ಅಂದರೆ ರಾಜಣ್ಣ, ರಾಜಣ್ಣ ಅಂದರೆ ಕನ್ನಡ ಅಂತ ಒಂದು ಇದು. ನಾವು ಕಾಲೇಜ್ ಜೀವನದಲ್ಲಿ ನಿಜವಾಗ್ಲು ಹೇಳಬೇಕು ಅಂದರೆ ಅಣ್ಣವರು ಸಿನಿಮಾ ನೋಡಿ ಬೆಳೆದ್ವಿ. ಸಂಪತ್ತಿಗೆ ಸವಾಲ್ ಸಿನಿಮಾ ನೋಡಿ ಅತಿಗೆನ ಯಾವ ಥರ ಕಾಣಬೇಕು ಅಂತ ಕಲ್ತ್ವಿ. ತಾಯಿಗೆ ತಕ್ಕ ಮಗದಲ್ಲಿ ತಾಯಿ ಅಂದ್ರೇನು, ತಾಯಿ ಸ್ಥಾನ ಏನು, ಅಮ್ಮ ಫಿಲಮ್ಮು, ಬಂಗಾರ ಮನುಷ್ಯ ನೋಡಿ ಎಷ್ಟೋ ವಿದ್ಯಾವಂತರು ಹಳ್ಳಿಗೆ ಹೋಗಿ ಒಂದು ವ್ಯವಸಾಯ ಮಾಡಿ ನಮ್ಮ ತನ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ನಾವೇ ಆಗಿರಬೇಕು. ನಾವು ರೈತರ ಮಕ್ಕಳಾಗಿ ಆಗಿರಬೇಕು, ಕನ್ನಡದ ಮಕ್ಕಳಾಗಿ ಆಗಿರಬೇಕು, ತಾಯಿಗೆ ತಕ್ಕ ಮಕ್ಕಳಾಗಿ ಹೆಂಗೆ ಬದುಕಬೇಕು ಅಂತ ನಮ್ಮ ನರನಾಡಿ ನಮ್ಮ ರಕ್ತದಲ್ಲಿ ನಮ್ಮ ಕಣ ಕಣದಲ್ಲೂ ರಾಜ್ಕುಮಾರ್ ಅವರು ತನ್ನ ಸಿನಿಮಾದ ಮೂಲಕ ಕನ್ನಡತನವನ್ನು ರಕ್ತದಲ್ಲಿ ಮನೆ ಮಾತಾಗಿ ಮಾಡಿಸಿದ್ದಾರೆ. ನಾವು ಎಂದೂ ಯಾವತ್ತೂ ಈ ಭೂಮಿ, ಈ ಕನ್ನಡ ನಾಡು ಸ್ಥಿರವಾಗಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ರಾಜಣ್ಣವ್ರನ್ನ ಯಾರೂ ಮರೆಯಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ರಾಜಣ್ಣ ಹುಟ್ಟಿದ ಈ ನಾಡಲ್ಲಿ, ವಿಶ್ವೇಶ್ವರಯ್ಯನವರು ಹುಟ್ಟಿರ್ತಕ್ಕಂಥ ಈ ನಾಡಲ್ಲಿ ನಾವು ಜನಿಸಿರತಕ್ಕಂಥದ್ದೇ ಒಂದು ಪುಣ್ಯ. ಇಂಥ ನಾಡಲ್ಲಿ ಹುಟ್ಟಿರ್ತಕ್ಕಂಥ ನಾವು ಧನ್ಯಗಳು. ಅದೇ ರೀತಿ ನಾವು ಮುಂದುವರಿಸ್ಕೊಳ್ಬೇಕು. ರಾಜ್ಕುಮಾರ್ ಅಭಿಮಾನಿಗಳು ಯಾವತ್ತೂ ಕೆಡ್ದಾಗ ನಡ್ಕೊಂಡಿಲ್ಲ. ಎಂಥ ಸಿನಿಮಾ, ಯಾವುದೇ ರಾಜ್ಕುಮಾರ್ ಅವರ ಒಂದು ಸಿನಿಮಾಗಳು ನೋಡಿ ಎಲ್ಲ ಒಂದು ರಕ್ತದಾನ ಆಗಿರ್ಬೋದು, ಕಣ್ಣುದಾನ, ನೇತ್ರದಾನ ಆಗಿರ್ಬೋದು, ಪ್ರತಿಯೊಂದು ಹುಟ್ಟಾಕಿದ್ದೇ ರಾಜಣ್ಣವರು. ಇಡೀ ವರ್ಲ್ಡಲ್ಲೇ ರಾಜ್ಕುಮಾರ್ ಅಭಿಮಾನಿಯಷ್ಟು ಸಂಘಟನೆಗಳು ಇಡೀ ವರ್ಲ್ಡಲ್ಲೇ, ಇಡೀ ದೇಶದಲ್ಲೇ ಯಾವುದೂ ಇಲ್ಲ. ಅದು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಎಷ್ಟೋ ಜನ ಕನ್ನಡ ನಾಡಲ್ಲಿ ರಾಜ್ಕುಮಾರ್ ಅವರು ಇದು ಬೇರೆ ಎಲ್ಲರೂ ಹುಟ್ಟಿದ್ರೆ ಇನ್ನೂ ಎಷ್ಟೋ ಅವರು ಮೇಲಕ್ಕೆ ಹೋಗ್ತಾಯಿದ್ರು. ಎಷ್ಟೋ ಜನ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವ್ರ ಬಗ್ಗೆ ಅವ್ರು ತುಳಿಬೇಕು ಅಂತ ಒಂದು ಸಿನಿಮಾ ರಂಗದಿಂದ ಹಿಡಿದು ಎಲ್ಲ ಕಡೆನೂ ಪ್ರಯತ್ನ ಪಟ್ಟರು. ಆದರೆ ಅವ್ರಿಗೆ ಯಾವುದೇ ಒಂದು ಕೂಲರಷ್ಟು ಅಲ್ಲಾಡ್ಸೋಕ್ಕಾಗಲಿಲ್ಲ. ಕಾರಣ ಯಾಕೆಂದರೆ ನಮ್ಮ ಎಲ್ಲ ಕನ್ನಡಿಗರು ಹೃದಯದಲ್ಲಿ ಮನೆ ಮಾತಾಗಿದ್ದರು ರಾಜಣ್ಣವರು. ಯಾವ ಸಿನಿಮಾದಲ್ಲೂ ಅವ್ರನ್ನೇನು ಮಾಡೋಕ್ಕಾಗಲಿಲ್ಲ. ಅಷ್ಟು ಎತ್ತರಕ್ಕೆ ಬೆಳೆದ್ರು, ಅಷ್ಟು ಇದರಲ್ಲಿ ಹಿಮಾಲಯ ಪರ್ವತ ಅನ್ಸ್ಕೊಂಡು ಯಾವತ್ತೂ ಮರೆಯಲಾಗದಂಥ ಮುತ್ತು ನಮ್ಮ ರಾಜಣ್ಣವರು. ನೀವು ಅಭಿಮಾನಿಗಳಾಗಿ ಬೆಳೆಸ್ಬೇಕು, ಮರಿಬೇಡಿ ಅವ್ರನ್ನ. ಅಯ್ಯೋ ಈ ವರ್ಷ ಸಾಕು, ಮುಂದೆ ವರ್ಷ ಅವ್ರು ನಿಮ್ಮ ಉಸಿರವರು. ಕನ್ನಡ ಎಲ್ಲಿವರೆಗೂ ಈ ಕನ್ನಡದ ಈ ಎಲ್ಲಿವರೆಗೂ ಈ ಸ್ಥಿರ ಸ್ಥಾಯಿಯಾಗಿರ್ತದೆ ಅಲ್ಲಿವರೆಗೂ ನೀವು ಅಭಿಮಾನ ತೋರಿಸಿ, ಕನ್ನಡದ ಬಗ್ಗೆ ಅಭಿಮಾನ ತೋರಿಸಿ, ದೇಶದ ಬಗ್ಗೆ ಅಭಿಮಾನ ತೋರಿಸಿ. ನಾವೆಲ್ಲ ಯೂತ್ರು, ನಾವು ಏ ಇರಪ್ಪ ನಮ್ಮ ಸ್ವಾರ್ಥಕ್ಕೋಸ್ಕರ ನಮಗೋಸ್ಕರ ಅದೆಲ್ಲ, ಫಸ್ಟು ಈ ತಾಯ್ನಾಡಿಗೋಸ್ಕರ, ಎರಡನೇದಾಗಿ ಈ ದೇಶಕ್ಕೋಸ್ಕರ ನಾವು ಬಲಿದಾನ ತ್ಯಾಗ ಮಾಡಬೇಕಾಗುತ್ತೆ. ಯಾವುದೋ ಬೇರೆ ಬೇರೆ ವಿಚಾರದಲ್ಲಿ ತೊಡಸ್ಕೊಳ್ಳೋ ಬದಲು ಈ ಕನ್ನಡ ನಾಡು ನುಡಿಗೆ ಮತ್ತು ಈ ದೇಶ ರಕ್ಷಣೆಗೋಸ್ಕರ ನಮ್ಮ ತನವನ್ನು ಮುಡುಪಾಗಿಡಿಸ್ಬೇಕು ಅಂತ ಕೇಳಿಕೊಂಡು ಹೇಳೋದು ತುಂಬ ಇದೆ. ಸಿ ಎಂ ಬಂದಿದ್ದಾರೆ, ಮೂಮೆಂಟಲ್ಲಿ ಇದ್ದೀನಿ. ಆದರೂ ರಾಜ್ಯೋತ್ಸವ ನನಗೆ ಅಭಿಮಾನದಿಂದ ನಾನೇ ಓಡಿ ಬಂದೆ ಕೇಳಿಕೊಂಡು. ನನಗೆ ತುಂಬ ಇಷ್ಟ ಆಗುತ್ತೆ. ಯಾವುದೇ ರಾಜ್ಯೋತ್ಸವ ಆಗಲಿ ನಮಗೆ ಇಷ್ಟ, ಯಾಕೆಂದರೆ ಈ ನಾಡಲ್ಲಿ ಹುಟ್ಟಿದ್ದೀವಿ. ಈ ತಾಯಿ ಋಣ ತೀರಿಸೋದು ನಮ್ಮ ಆದ್ಯ ಕರ್ತವ್ಯ. ಯಾರು ಹೇಳ್ಸ್ಕೊಳ್ಳೋದಲ್ಲ, ನಮ್ಮ ತಂದೆ ತಾಯಿನ ಎಷ್ಟು ಪ್ರೀತಿಸ್ತೀವೋ ಈ ನಾಡು ಈ ದೇಶನ ಅಷ್ಟೇ ಪ್ರೀತಿಸಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಕನ್ನಡದ ಅಭಿಮಾನಿ ಆನಂದ್ ಸಾರ್ಗೆ, ರಾಜಣ್ಣವರ ಅಭಿಮಾನಿ ಆನಂದ್ ಸಾರ್ಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಡಾಕ್ಟರ್ ರಾಜ್ಕುಮಾರ್ಗೆ, ಅವರಿಗೆ ನಮ್ಮ ತುಂಬ
ಈ ದಿನ ಕರ್ನಾಟಕ ಹುಟ್ಟಿದ ದಿನ ನವೆಂಬರ್ 1 1956 ನೇ ಇಸ್ವಿನಲ್ಲಿ ಕನ್ನಡ ಮಾತಾಡತಕ್ಕಂತ ಎಲ್ಲ ಪ್ರದೇಶಗಳು ಒಂದಾಗಿ ವಿಶಾಲವಾದಂತ ಮೈಸೂರು ಆಗಿ ತದನಂತರ ಕರ್ನಾಟಕ ಆದಂತ ಶುಭ ದಿನ ಈ ನವೆಂಬರ್ 1 ನವೆಂಬರ್ 1 ತಾರೀಕು ಈಗ ನಮ್ಮೆಲ್ಲರ ಗುರಿ ಏನಪ್ಪ ಇರಬೇಕು ಅಂದ್ರೆ ನಮ್ಮ ನಮ್ಮ ಭಾಷೆ ಯಾವ ಭಾಷೆ ನಮ್ಮದು ಕನ್ನಡ ಭಾಷೆ ಅದನ್ನ ವ್ಯವಹಾರದಲ್ಲಿ ಕಂಪ್ಲೀಟ್ ಆಗಿ ಕನ್ನಡವನ್ನ ನಾವು ಬೆಳೆಸುವಂತ ಕೆಲಸ ಮಾಡಬೇಕು ಮಕ್ಕಳಿಗೆ ಯಾವುದೇ ಭಾಷೆಯಲ್ಲಿ ವಿದ್ಯೆ ಕೊಟ್ಟರು ಕನ್ನಡ ದಿನಪತ್ರಿಕೆಗಳನ್ನು ಓದಿಸೋದು ಕನ್ನಡ ಸಿನಿಮಾಗಳನ್ನು ತೋರಿಸೋ ಮುಖಾಂತರ ನಾವು ಕನ್ನಡವನ್ನು ಉಳಿಸಿ ಬೆಳೆಸಬೇಕು ಅಂತ ನನ್ನ ಭಾವನೆ ಅಷ್ಟೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.